ನಾಗಮಂಗಲ ಗಲಭೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರ ಕಣ್ಣ ಮುಂದೆಯೇ ಗಲಭೆ ನಡೀತಾ ಇದ್ರು ಕೂಡ ಪೊಲೀಸರು ಸೈಲೆಂಟ್ ಆಗಿದ್ರು ಅನ್ನೋದಕ್ಕೆ ಒಂದು ವಿಡಿಯೋವೂ ಕೂಡ ಸಾಕ್ಷ್ಯವಾಗಿ ದೊರಕಿದೆ. ಪೊಲೀಸರ ಕಣ್ಣ ಮುಂದೆಯೇ ಬಟ್ಟೆ ಅಂಗಡಿಗೆ ಬೆಂಕಿ ಇಟ್ಟಿದ್ದಾರೆ. ಸ್ಥಳೀಯರು ಅಂಗಲಾಚಿದ್ದಾರೆ ನಮಗೆ ಸಹಾಯ ಮಾಡಿ ಅಂತ. ಆದ್ರೆ ಖಾಕಿ ಡೋಂಟ್ ಕೇರ್ ವರ್ತನೆಯನ್ನ ಇಲ್ಲಿ ತೋರಿಸಿದೆ. ಸಿಸಿಟಿವಿ ಯನ್ನ ಧ್ವಂಸಗೊಳಿಸೋದಕ್ಕೆ ಹಾರಿಯನ್ನ ಬಳಸಿದ್ದಾರೆ ಕಿಡಿಗೇಡಿಗಳು. ಬೆಂಕಿ ಹಚ್ಚಿ ನಂತರ ವಿಕೃತಿಯನ್ನ ಮರೆದಿದ್ದಾರೆ. ಇದೆಲ್ಲವೂ ಕೂಡ ಸ್ಥಳೀಯರ ಮೊಬೈಲ್ ಕ್ಯಾಮ್ರಾದಲ್ಲಿಯೂ ಕೂಡ ರೆಕಾರ್ಡ್ ಆಗಿದೆ. ಸಿಸಿಟಿವಿಯನ್ನು ಧ್ವಂಸಗೊಳಿಸಿರಬಹುದು, ಆದರೆ ಸ್ಥಳೀಯರು ಯಾವ ರೀತಿ ಅಂಗಲಾಚಿದ್ರು, ಆ ನಂತರದಲ್ಲಿ ಪೊಲೀಸರ ಅಸಹಾಯಕತೆ ಅನ್ನಬೇಕಾ ಅಥವಾ ಅವರು ಯಾವ ರೀತಿ ಉಡಾಫೆ ತೋರಿಸಿದ್ದಾರೆ ಅಂತ ಹೇಳಬೇಕಾ, ಈ ವರದಿ ನೋಡಿ ಗೊತ್ತಾಗುತ್ತೆ. ನಾಗಮಂಗಲ ಗಲಭೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಪ್ರಕರಣದಲ್ಲಿ ಅಸಹಾಯಕರಾದ್ರ ಪೊಲೀಸರು, ಕಣ್ಮುಂದೆ ಗಲಭೆ ನಡೀತಾ ಇದ್ರು ಖಾಕಿ ಸೈಲೆಂಟ್. ನೋಡಿ ಲಕ್ಷ ಬಂಡವಾಳ ಹಾಕೋನೆ ಹೋಗಿ ಸರ್, ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟ ಜನ ಇದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ನಾಗಮಂಗಲದಲ್ಲಿ ನಡೆದ ಕೋಮು ಗಲಭೆಯ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿದೆ. ಗಣೇಶ ಮೆರವಣಿಗೆಯ ವೇಳೆ ನಡೆದ ಗಲಾಟೆಗೆ ನಾಗಮಂಗಲ ಹೊತ್ತಿ ಉರಿದಿತ್ತು. ಸದ್ಯ ಸಹಜ ಸ್ಥಿತಿಗೆ ಮರಳಿದೆ. ಆದರೆ ಅಂದಿನ ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮೆರವಣಿಗೆಯ ವೇಳೆ ಕಲ್ಲು ತೂರಿ ಕೆಲ ಅಂಗಡಿಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಿದ್ರು ಕಿಡಿಗೇಡಿಗಳು. ಈ ವೇಳೆ ಸ್ಥಳೀಯರು ರಕ್ಷಣೆ ಮಾಡಿ ಅಂಥೇಳಿ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಪೊಲೀಸರು ಅಸಹಾಯಕರಂತೆ ಕೈಕಟ್ಟಿ ನಿಂತಿರುವಂತಹ ವಿಡಿಯೋ ವೈರಲ್ ಆಗ್ತಿದೆ. ನೋಡಿ ಸರ್, ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕೋನೆ ಹೋಗಿ ಸರ್, ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟ ಜನ ಇದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಕಿಡಿಗೇಡಿಗಳು ಸಾಧನ ಟೆಕ್ಸ್ಟೈಲ್ಸ್ ಅಂಗಡಿಯಲ್ಲಿನ ಸಿಸಿ ಕ್ಯಾಮರಾವನ್ನ ಹಾರೆಯಿಂದ ಒಡೆದುಹಾಕಿ ಬೆಂಕಿ ಹಚ್ಚುತ್ತಾ ಇದ್ರು. ಈ ವೇಳೆ ಸ್ಥಳೀಯರು, ಮಾಲೀಕ 30 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬಟ್ಟೆ ಅಂಗಡಿ ತೆರೆದಿದ್ದೇನೆ ಸರ್, ದಯಮಾಡಿ ರಕ್ಷಣೆ ಮಾಡಿ, ಬಟ್ಟೆ ಅಂಗಡಿಯನ್ನ ಉಳಿಸ್ಕೊಡಿ ಅಂತೇಳಿ ಪೊಲೀಸರ ಮುಂದೆ ಪರಿಪರಿಯಾಗಿ ಬೇಡಿಕೊಳ್ತಾ ಇರುವುದನ್ನ ಈ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಆದರೆ ಕಣ್ಮುಂದೆ ದುಷ್ಕೃತ್ಯ ನಡೀತಾ ಇದ್ರು ಖಾಕಿ ಪಡೆ ಮಾತ್ರ ಅದ್ಯಾವುದಕ್ಕೂ ಸಂಬಂಧವೇ ಇಲ್ಲವೆಂಬಂತೆ ಅಸಹಾಯಕತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಬುಧವಾರ ರಾತ್ರಿ ಮಂಡ್ಯದ ನಾಗಮಂಗಲದಲ್ಲಿ ನಡೆದ ಗಲಭೆಯ ವೇಳೆ ಒಂದಷ್ಟು ಯುವಕರು ಬಂದರು ಪೊಲೀಸರ ಬಳಿ ಅಂಗಲಾಗ್ತಾ ಇರ್ತಾರೆ. ಅಂದರೆ ನನ್ನ ಸ್ನೇಹಿತನ ಅಂಗಡಿಗೆ ಬೆಂಕಿಯನ್ನು ಹಾಕ್ತಾ ಇದ್ದಾರೆ, ಆತ 30 ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡಿ ಅಂಗಡಿಯನ್ನು ಇಟ್ಟಿದ್ದಾರೆ, ದಯವಿಟ್ಟು ಸೇಫ್ ಮಾಡಿ ಅಂತೇಳಿ ಕೂಡ ಒಂದಷ್ಟು ಪರಿಪರಿಯಾಗಿ ಕೇಳ್ಕೊಳ್ಳುವಂಥ ಪ್ರಸಂಗಗಳು ಬರುತ್ತದೆ. ಇದ್ಯಾವುದನ್ನು ಕೂಡ ಪೊಲೀಸರು ಕೇಳಿಸ್ಕೊಳ್ಳದ ರೀತಿಯಲ್ಲಿ ನಿಂತಿರ್ತಾರೆ. ಒಂದು ಕಡೆ ಅಂಗಡಿ ತನ್ನ ಕಣ್ಮುಂದೆ ಭಸ್ಮವಾಗಿ ಹೋಗ್ತಾ ಇರುತ್ತೆ, ಇನ್ನೊಂದು ಕಡೆ ಪೊಲೀಸರು ಒಂದು ರೀತಿಯಾಗಿ ಬರ್ದನೆ ನಿಂತಿರುವಂಥದ್ದು. ಈ ಅಸಹಾಯಕತೆಯಲ್ಲಿ ಇಲ್ಲಿನ ಮಾಲೀಕರು ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ಪೊಲೀಸರು ಆ ಸ್ಥಳಕ್ಕೆ ಬರದೇ ಇಲ್ಲ. ಕೊನೆಗೆ ಈ ಒಂದು ಅಂಗಡಿ ಸಂಪೂರ್ಣವಾಗಿ ಭಸ್ಮವಾಗಿದೆ. ಈ ಮೂಲಕವಾಗಿ ಈ ಎಲ್ಲ ಘಟನೆಗಳನ್ನು ನೋಡಿದ್ರೆ ಕೆಲವೊಂದು ಕಡೆ ಒಂದು ರೀತಿಯಾಗಿ ಸಾಕಷ್ಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ನಾಗಮಂಗಲದಲ್ಲಿ ಬಿಜೆಪಿ ಸತ್ಯಶೋಧನೆ, ಸಮಗ್ರ ತನಿಖೆಗೆ ಒತ್ತಾಯಿಸಿದ ಕೇಸರಿ ಪಡೆ. ಇನ್ನು ಈ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಜೋರಾಗಿದೆ. ಇವತ್ತು ನಾಗಮಂಗಲಕ್ಕೆ ಶಾಸಕ ಅಶ್ವಥ್ ನಾರಾಯಣ್ ನೇತೃತ್ವದ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಸತ್ಯಶೋಧನೆಯನ್ನು ನಡೆಸಿದೆ. ಬೆಂಕಿಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ಸಮಗ್ರ ತನಿಖೆಗೆ ಒತ್ತಾಯಿಸಿದರು. ಗಲಭೆಯ ಹಿಂದೆ ಕಾಣದ ಕೈಗಳಿವೆ ಅಂಥೇಳಿ ಆರೋಪಿಸಿದರು. ಕೇರಳದ ಇಬ್ಬರು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ, ಅವರು ಇಲ್ಲಿಗೆ ಯಾಕೆ ಬಂದರು, ಎಲ್ಲದರ ಬಗ್ಗೆ ತನಿಖೆಯಾಗಿ ನೊಂದವರಿಗೆ ಪರಿಹಾರ ಸಿಗಬೇಕು ಅಂಥೇಳಿ ಶಾಸಕ ಅಶ್ವಥ್ ನಾರಾಯಣ್ ಸರ್ಕಾರಕ್ಕೆ ಆಗ್ರಹಿಸಿದರು. ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿರುವಂಥ ವ್ಯಕ್ತಿಗಳು, ಹಿಂದೆ ಇರುವಂತಹ ಕೈಗಳು ಮತ್ತು ಕೇರಳದಿಂದ ವಿಶೇಷವಾಗಿ ಇಬ್ಬರು ವ್ಯಕ್ತಿಗಳು ಈ ಆರೋಪ ಪಟ್ಟಿಯಲ್ಲಿ ನೋಡ್ತಾರೆ. ಹಲವಾರು ಇದೆ ದೃಷ್ಟಿಕೋನ ಇಲ್ಲಿ ವಿಚಾರಗಳು ನೋಡ್ತಾ ಹೋದ್ರೆ ಮತ್ತೆ ಈ ನಷ್ಟವನ್ನ ಈಗ ಸರ್ಕಾರ ಭರಿಸ್ತಾರ, ಸರ್ಕಾರ ಭರಿಸಲಂತ ಹೇಗಾಗಬೇಕು. ನಾಗಮಂಗಲದ ಗಲಭೆ ಪ್ರಕರಣ ಏನಿದೆ, ಗಲಭೆ ಪ್ರಕರಣದ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಯೋದಕ್ಕೆ ಇದೀಗ ಬಿಜೆಪಿ ಸತ್ಯಶೋಧನಾ ಸಮಿತಿ ರಚನೆ ಮಾಡಿಕೊಂಡಿದ್ದಾರೆ. ಇವತ್ತು ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಭೇಟಿ ನೀಡಿ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಂಗ್ರಹ ಮಾಡಿರುವಂತದ್ದು. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ನೇತೃತ್ವದ ಈ ಒಂದು ಸಮಿತಿ ನಾಗಮಂಗಲದಲ್ಲಿ ಗಲಭೆ ಆದಂತಹ ಒಂದಷ್ಟು ಪ್ರದೇಶಗಳಲ್ಲಿ ಎಲ್ಲಾ ಕಡೆ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದೆ. ನಿವೃತ್ತ ಐಪಿಎಸ್ ಅಧಿಕಾರಿಗಳು ಹಾಗೂ ಐಎಎಸ್ ಅಧಿಕಾರಿಗಳನ್ನ ಒಳಗೊಂಡಂತಹ ಈ ಸಮಿತಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಂಗ್ರಹಿಸಿ ಜೊತೆಗೆ ಪೊಲೀಸರಿಂದಲೂ ಕೂಡ ಘಟನೆ ಬಗ್ಗೆ ಮಾಹಿತಿ
ಮಾಹಿತಿಯನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಬಳಿಕ ಇಂದು ಅಂದರೆ ಈ ಪ್ರಕರಣದಲ್ಲಿ PFI ಸಂಘಟನೆಯ ಪ್ರಕ್ರಿಯೆ ಇದೆ ಅಂದರೆ ಭಾಗಿಯಾಗಿದೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇದ್ರ ಬಗ್ಗೆ NIA ತನಿಖೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಗಲಭೆಯ ಹಿಂದೆ PFI ಕೈವಾಡ ಇದೆಯಾ? ಸರ್ಕಾರ ಭಯೋತ್ಪಾದಕರಿಗೆ ರಕ್ಷಣೆ ಕೊಡ್ತಿದೆಯಾ? ವಿಪಕ್ಷ ನಾಯಕ ಅಶೋಕ್ ಗಂಭೀರ ಆರೋಪ. ಗಲಭೆಯ ಹಿಂದೆ ನಿಷೇಧಿತ PFI ಸಂಘಟನೆಯ ಕೈವಾಡವಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ನಾಗಮಂಗಲದ ಕೋಮು ಗಲಭೆಯ ಸಂಬಂಧ 74 ಜನರ ವಿರುದ್ಧ FIR ದಾಖಲಾಗಿದೆ. ಆ ಪೈಕಿ ಇಬ್ಬರು ಕೇರಳದವರು ಅಂತ ತಿಳಿದು ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಯೋತ್ಪಾದಕರಿಗೆ PFI-ನವರಿಗೆ ಭಯವೇ ಇಲ್ಲದಂತಾಗಿದೆ. ಸರ್ಕಾರವೇ ಅವರಿಗೆ ಕುಮ್ಮಕ್ಕನ್ನು ಕೊಡ್ತಿದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಯೋತ್ಪಾದಕರಿಗೆ PFI ಅವರಿಗೆ ಏನು ಭಯನೇ ಇಲ್ಲ. ಅವ್ರಿಗೆ ಅನ್ಸ್ಬಿಟ್ಟಿದೆ ಇವರು ಕಾಂಗ್ರೆಸ್ ಅವರು ನಮ್ಮ ಬೆಂಬಲ ಬಿಟ್ಟಿದ್ದಾರೆ, ನಾವೇನೇ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರೆ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಅಧಿಕಾರ ಮುಖ್ಯ, ಕಾಂಗ್ರೆಸ್ ಅವ್ರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಮುಖ್ಯ. ಅವ್ರಿಗೆ ಭಾರತದ ಸಾರ್ವಭೌಮತೆ ಬಗ್ಗೆ ಅವರಿಗೆ ಹಿಂಚತ್ತು ಕಾಳಜಿ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತಿದ್ದ ನಾಗಮಂಗಲ ಕೂಲ್ ಕೂಲ್ ಆಗಿದೆ. ಇವತ್ತು ಈದ್ ಮಿಲಾದ ಹಿನ್ನೆಲೆ ಪೊಲೀಸರು ಹೈ ಅಲರ್ಟ್ ಆಗಿದ್ರು. ನಾಗಮಂಗಲದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಪೊಲೀಸರ ಭದ್ರತೆ ಹೆಚ್ಚಿಸಿದ್ದಾರೆ. ಮತ್ತೊಂದು ಕಡೆ ಇವತ್ತು ಗಣೇಶ ವಿಸರ್ಜನೆಗೆ ಮಂಡ್ಯ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಪಬ್ಲಿಕ್ TV ಮಂಡ್ಯ. ಎಷ್ಟು ವಿಚಿತ್ರ ನೋಡಿ, ಯಾವ ಪೊಲೀಸರ ಮೇಲೆ ಭಯ ಇರಬೇಕಾಗಿತ್ತೋ ಆ ಜನಕ್ಕೆ ಆ ಭಯನೇ ಇಲ್ಲ. ಆ ಪೊಲೀಸ್ ನಾನು ಪೊಲೀಸು, ನನಗೊಂದು ಪವರ್ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ, ಮೈ ಮರೆತು ನಿಂತಿದ್ದಾರೆ. ಆ ದೃಶ್ಯ ನೋಡ್ತಾ ಇದ್ರೆ ವೆರಿ ಕ್ಲಿಯರ್, ನಮಗೇನಾಗ್ಬಿಡುತ್ತೋ, ನಮ್ಗೆ ಯಾರೇನು ಅಂದ್ಬಿಡ್ತಾರೋ, ನಾವು ಇವ್ರ ವಿರುದ್ಧ ಬಿದ್ದಾಗ ಅನ್ನೋ ರೀತಿಯಲ್ಲಿ ಆ ಮನಸ್ಥಿತಿಯಲ್ಲಿ ಪೊಲೀಸರಿದ್ದಾಗ ಕಾಣಿಸ್ತಾ ಇದೆ. ಅಲ್ಲಿ ಕಲ್ಲು ತೂರಾಟ ಆಗ್ತಾ ಇದೆ, ಪರಿಸ್ಥಿತಿ ಕಂಟ್ರೋಲಲ್ಲೇ ಇಲ್ಲ, ಪೊಲೀಸರ ಕೈಮೀರಿ ಹೋಗಿದೆ ಅಂದಿದ್ರೆ ಬೇರೆ ಇರ್ತಿತ್ತು. ಅಲ್ಲಿ ಏನಾಗ್ತಾ ಇದೆ, ಬೆಂಕಿಯ ಹಚ್ತಾ ಇದ್ದಾರೆ, ಕಂಟ್ರೋಲಿಗೆ ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಎಷ್ಟು ಪೊಲೀಸರದ್ದು ಏನು ಪ್ರಯೋಜನ, ವೇಸ್ಟು.